ಅಂಡರ್ಪಾಸ್ ಜಲಾವೃತ ಸಂಬಂಧಪಟ್ಟ ಅಧಿಕಾರಿಗಳು ಸಾರ್ವಜನಿಕರ ನೆರವಿಗೆ ಧಾವಿಸುವಂತೆ ಶಂಕರಾಗ್ರಹ. ಕೋಲಾರದಲ್ಲಿ ಸುರಿಯುತ್ತಿರುವ ಮಳೆಗೆ ಕೀಲುಕೋಟೆ ರೈಲ್ವೆ ಬ್ರಿಡ್ಜ್ ಅಂಡರ್ಪಾಸ್ನಲ್ಲಿ ನೀರು ತುಂಬಿಕೊಂಡ ಹಿನ್ನೆಲೆ ಗಂಟೆಗಟ್ಟಲೆ ವಾಹನ ಸವಾರರು ಪರದಾಡುವಂತಾಯಿತು. ಮಳೆಗಾಲ ಬಂತು ಅಂದ್ರೆ ಸಾಕು, ಈ ರಸ್ತೆಯಲ್ಲಿ ಓಡಾಡಲು ಸಾರ್ವಜನಿಕರು, ಶಾಲಾ ಮಕ್ಕಳು, ವಾಹನ ಸವಾರರು ಅರಸಾಸ ಪಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೋಲಾರದ ನಗರದಿಂದ ಕೀಲುಕೋಟೆ ಮಾರ್ಗವಾಗಿ 3-4 ಗ್ರಾಮಗಳಿಗೆ ತೆರಳುವ ಮಾರ್ಗ ಮಧ್ಯದಲ್ಲಿ ರೈಲ್ವೆ ಅಂಡರ್ಪಾಸ್ ಸೇತುವೆ ಇದ್ದು ಗುತ್ತಿಗೆದಾರರ ಕಳಪೆ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾರ್ವಜನಿಕರು ಕಳೆದ 8 ವರ್ಷಗಳಿಂದ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಅನೇಕ ವಾಹನಗಳು ನೀರಿನ ಮಧ್ಯೆ ನಿಂತು ಕೆಟ್ಟು ಹೋಗಿವೆ. ಇನ್ನು ಸಂಬಂಧಪಟ್ಟ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಸಮಸ್ಯೆ ಬಗೆಹರಿಸುವಂತೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ ಎಂದು ಸ್ಥಳೀಯ ನಿವಾಸಿ ಶಂಕರ್ ಆಗ್ರಹಿಸಿದ್ದಾರೆ. ಹಂಗ ಹೋಗಕ್ಕಾಗಲ್ಲ, ಅದ್ರ ಮೇಲೆ ಎಕ್ಕಿ ಯಾಕಾಗಲ್ಲ ಆಗ್ತದ. ಆಗ್ಬಿಟ್ಟಾರಲ್ಲ ಉತ್ತಕ್ಕೂ 4 ಗಂಟೆ. ಹೌದಾ? ಎಕ್ಕಾಗಲ್ಲ, ಇಳಿಯಕ್ಕಾಗಲ್ಲ. ಲಾಸ್ಟ್ ಹೋಗಿ ಆ ಲಾಸ್ಟ್ ಇಂದ ಎಷ್ಟು ಬರ್ಬೇಕು ಏನಾದ್ರು ಪದೇ ಪದೇ ಸಮಸ್ಯೆ ಆಗ್ತಾ ಇದೆ. ಸುಮಾರು ವರ್ಷ ಈ ಕಡೆ ದಾಟೋದಕ್ಕೆ ಆಗಲ್ಲ, ಬರೋಕೆ 5 ಕಿಲೋಮೀಟರ್ ದಾಟಕ್ಕೆ ಹೋಗ್ಬೇಕು. ದಾಟೋದಕ್ಕೆ ಮಾಡ್ತಾರೆ. ನಮಸ್ಕಾರ, ನನ್ನ ಹೆಸರು ಶಂಕರ್ ಅಂತ ಹೇಳ್ಬಿಟ್ಟು ನಾನು ಈ ಕೀಲುಕೋಟೆಯ ನಿವಾಸಿ. ಇಲ್ಲಿ ಇವಾಗ ನೀವು ಕಾಣ್ತಾ ಇರುವಂತ ಬ್ರಿಡ್ಜ್ ಯಾವತ್ತು ಮಳೆ ಬಂದಾಗ ಸ್ವಲ್ಪ ಸಣ್ಣ ಮಳೆ ಬಂದರೂ ಕೂಡ ತುಂಬಿ ತುಳುಕ್ತಾ ಇರುತ್ತೆ. ವಾಹನಗಳು ಸಂಚಾರ ಮಾಡಬೇಕಾದ್ರೆ ಬಹಳ ಕಷ್ಟ ಆಗ್ತಾ ಇದೆ. ಇದನ್ನ ನಮ್ಮ ಈ ವಾರ್ಡಿನ ಜಯರಾಮ್ ಸರ್ ಅವರು ಹಲವಾರು ಸರ್ತಿ ಇದನ್ನ ಸರ್ ಮಾಡಿದ್ರು. ಆದರೂ ಕೂಡ ಇಲ್ಲಿ ನೀರು ಹೋಗುವಂತದ್ದು ಅವ್ಯವಸ್ಥೆನಲ್ಲೇ ತೊಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಪರದಾಡೋದಂತೂ ತಪ್ತಾ ಇಲ್ಲ. ಇದನ್ನ ಸರ್ಕಾರ, ನಮ್ಮ ನಗರಸಭೆಯವರು, ಸರ್ಕಾರದವರು ಮುಖ್ಯವಾಗಿ ಇದ್ರ ಕಡೆ ಗಮನ ಕೊಟ್ರೆ, ಮುಖ್ಯವಾಗಿ ಇಲ್ಲಿ ನಮ್ಮ ಅಂತರಗಂಗೆಗೆ ಬೆಟ್ಟಕ್ಕೆ ಹೋಗ್ತಕ್ಕಂಥ ಜನಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಅದರಲ್ಲೂ ಕೀಲುಕೋಟೆ ಜನಗಳಿಗೆ, ವಾಸಿಗಳಿಗೆಲ್ಲ ಓಡಾಡಬೇಕಾಗಿದ್ರೆ ಮುಖ್ಯ ಸ್ಥಳ ಇದು. ಈ ಬ್ರಿಡ್ಜಲ್ಲಿ ನೀರು ತುಂಬೋದ್ರಿಂದ ಬಹಳ ತೊಂದರೆ ಆಗ್ತಾ ಇದೆ. ಶಾಲೆ ಮಕ್ಕಳು ಓಡಾಡೋದಕ್ಕೂ ತೊಂದರೆ ಆಗ್ತಾ ಇದೆ, ವೆಹಿಕಲ್ಸ್ ಓಡಾಡೋದಕ್ಕೆ ತೊಂದರೆ ಆಗ್ತಾ ಇದೆ. ಇದರ ಬಗ್ಗೆ ದಯವಿಟ್ಟು ಗಮನ ಹರಿಸಿ ಈ ಒಂದು ಬಗೆಯನ್ನು ನಿವಾರಿಸಿಕೊಡ್ಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.